नड्डा कूड़ा तीव्र आक्रोश व्यक्तपड़े पंजाब सीएं विरुद्ध नड्डा वग्दा नडसदा पंजाब सीएं विरुद्ध बीजेपी अध्यक्ष नड्डा आरोप माता भद्रता लोपद बे पंजाब सीएं दूरवाणी करे कूड़ा करे कूड़ा पंजाब सीएं करेयन्न स्वीक अंत पंजाब सीएं विरुद्ध नड्डा वग्दा सो भद्रता लोप इतना अदक्के संबंधपट्टे स्वतः मुख्यमंत्री करे कूड़ा फोन काल कूड़ा अली सीएं अटेंड प्रधानमंत्री राज्य के बंदा अदर भद्रता जवाबदारिया होक राज्य सरकार मत मुख्यमंत्री रीति वर्तने बीजेपी अध्यक्ष जेपी नड्डा कूड़ा आक्रोशव व्यक्तपड़े अल पंजाब मुख्यमंत्री विरुद्ध वग्दाड़िया कूड़ा नडसदार मुख्यमंत्री संबंधपे करे फोन काल स्वीक संबंधपे मतडली करे अंत बट तपस्कोली साध्य वरदी को ऐन अंत मुख्यमंत्री हेतारे महितने नमेंगे प्रधानमंत्री रस्ते मार्गवा बरतार अंत सो जो रियल जन इर प्रधानमंत्री भाषण केली जन बंद अली खाली कुर्ची रीति आगे अंत प्रहलाद जोशी केंद्र सचिव नम जो दूरवाणी संपर्कदल सर नमस्ते नमस्कार सर आगे पंजाब नो घटने संबंध पट्टे महिति अंदी कांग्रेस पार्टिया कांग्रेस पार्टी कांग्रेस गवर्नमेंट षड्यंत्र मोदी प्रधानमंत्री ट्रावल रूट नली जन हिपत जन ईवत जन बंद प्रोटेस्ट मतर क्लियर अली बंद मुटे पोलिस पंजाब पोलिस षड्यंत्र कॉन्स्पिरेसी अस्टे अल नूरारू बस अली जन तुम्बा बस अली रीच आगलारदे नोडको व्यवस्थे कूड़ा आगे पोलिस इंस्ट्रक्षन को जन अल रीच आगलारदंग नोडको अंत पाकिस्तान बॉर्डर दी प्रधानमंत्री रस्त इपत् निम्स निडी जगत मुदे भारत गौरव हाँते कांग्रेस पार्टी कांग्रेस सरकार प्रधानमंत्री सेक्यूरीटी बे इवर कॉम्प्रमज मे कांग्रेस पार्टी इष्ट वर्ष देश आड़वर वो दिवा बौद्धिक दिवा तोर को चिल्लरे केम की गोत अलग बीजेपी अध्यक्ष नड्डा कूड़ा स्वतः पंजाब न मुख्यमंत्री करे संबंध बट दूरवाणी करे स्वीक नीतिया कूड़ा तोर्स अली मुख्यमंत्री ಹೌದು ಅವರು ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಸೆಕ್ಯೂರಿಟಿ ಮತ್ತು ಇದರ ಸಂಬಂಧಿಸಿದಂತೆನೂ ಅವರು ಒಂದು ಫೋನ್ ಮೇಲೆ ಬಂದು ಫೋನ್ ಲೈನ್ ಮೇಲೆ ಬಂದು ಸಮಸ್ಯೆಯನ್ನ ಸರಿಪಡಿಸುವಂತ ಯಾವುದೇ ಪ್ರಯತ್ನ ಅವರ ಕಡೆಯಿಂದ ಆಗಿಲ್ಲ ಯಾಕಂದ್ರೆ ಅವರೇ ಇದನ್ನ ವ್ಯವಸ್ಥಿತವಾಗಿ ಇದನ್ನ ಮಾಡಿದ್ದಾರೆ ಇನ್ನು ಅವರು ಸರಿಪಡಿಸೋದೇನು ಬಂತು ಅಲ್ಲ ಈಗ ಚುನಾವಣಾ ರಾಜಕಾರಣ ಏನೇ ಇರಬಹುದು ಸರ್ ಬಟ್ ಈಗ ಪ್ರಧಾನಮಂತ್ರಿಗಳ ಭದ್ರತಾ ವಿಚಾರದಲ್ಲಿ ಈ ಮಟ್ಟದ ರಾಜಕಾರಣ ಸಂಪೂರ್ಣ ರಾಜಕೀಯ ಆಯಾಮ ಪಡೆದುಕೊಳ್ಳತಾ ಇದೆ ಈ ಘಟನೆ ಯಾವ ಕಾಲದಲ್ಲೂ ಸಹಿತ ಈ ರೀತಿ ಆಗಿಲ್ಲ ಯಾರೇ ಪ್ರಧಾನಮಂತ್ರಿ ಇದ್ದಾಗೂ ಈ ರೀತಿ ಆಗಿಲ್ಲ ಅಲ್ಲ ಇವತ್ತು ಪ್ರಧಾನಮಂತ್ರಿಗಳ ಭದ್ರತಾ ಜವಾಬ್ದಾರಿ ಕೇವಲ ಎಸ್ಪಿಜಿ ಯದಾಗಿತ್ತಾ ಅಥವಾ ರಾಜ್ಯ ಸರ್ಕಾರದ ಹೊಣೆ ಇತ್ತಾ ಸರ್ ಎಸ್ಪಿಜಿ ಪ್ರಧಾನಮಂತ್ರಿಗಳ ಸುತ್ತಮುತ್ತಲ ಇರುತ್ತೆ ಬಾಕಿ ಎಲ್ಲ ರಾಜ್ಯ ಸರ್ಕಾರದ ಇರುತ್ತೆ ಸ್ಟೇಟ್ ಗವರ್ನಮೆಂಟ್ ಪೊಲೀಸ್ ಇರಲಾರದೆ ಸೆಕ್ಯೂರಿಟಿ ಆಗುತ್ತಾ ಈಗ ಪ್ರಧಾನಮಂತ್ರಿಗಳು ಬರ್ತಾರೆ ಅಂತ ಗೊತ್ತಿದ್ದಾಗಲೂ ನಮಗೆ ಮಾಹಿತಿ ಇಲ್ಲ ಪ್ರಧಾನಮಂತ್ರಿಗಳು ರಸ್ತೆ ಮಾರ್ಗವಾಗಿ ಬರೋದು ನಮಗೆ ಗೊತ್ತೇ ಇಲ್ಲ ಮಾಹಿತಿ ಇದ್ದಿದ್ರೆ ಭದ್ರತೆ ಕಲ್ಪಿಸುತ್ತಾ ಇದ್ದೀವಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಅಲ್ಲ ಇದು ಇದಕ್ಕಿಂತ ದೌರ್ಭಾಗ್ಯ ಏನಿದೆ ಪ್ರಧಾನಮಂತ್ರಿಗಳು ಸೆಕೆಂಡ್ ಟು ಸೆಕೆಂಡ್ ಮಿನಿಟ್ ಟು ಮಿನಿಟ್ ಅವರು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾರೆ ಎಲ್ಲರಿಗೂ ಗೊತ್ತಾಗುತ್ತೆ ಮತ್ತು ಸ್ಟೇಟ್ ಗವರ್ನಮೆಂಟ್ ಟು ಸ್ಟೇಟ್ ಪೊಲೀಸರಿಗೆ ಹೋಮ್ ಡಿಪಾರ್ಟ್ಮೆಂಟ್ ನಿಂದ ಹೋಗಲಾರದೆ ಆಗೋದನೇ ಇಲ್ಲ ಇದೆಲ್ಲವೂ ಈಗ ಮುಚ್ಚಿಕೊಳ್ಳಕ್ಕೆ ಹೇಳ್ತಾ ಇರುವಂತದ್ದು ತಮ್ಮ ತಪ್ಪನ್ನ ತಮ್ಮ ಹುಡುಕನ್ನ ಮುಚ್ಚಿಕೊಳ್ಳಕ್ಕೆ ಜನ ಇದನ್ನು ಗಮನಿಸ್ತಾ ಇದ್ದಾರೆ ಪಾಕಿಸ್ತಾನ ಇದರಲ್ಲಿ ಪಾಕಿಸ್ತಾನ ಮತ್ತು ಪಂಜಾಬ್ ಬಾರ್ಡರ್ ಇದೆ ಅಷ್ಟು ಗೊತ್ತಿದ್ದು ಮಾಡಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ನ ಉದ್ದೇಶ ಇದರಲ್ಲಿ ದೊಡ್ಡ ಕಾನ್ಸ್ಪಿರಸಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಅಲ್ಲ ಕೇವಲ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋದು ಭದ್ರತೆ ವಿಚಾರವಾಗಿ ಇದು ನಿಜಕ್ಕೂ ರಾಜಕಾರಣ ಅಲ್ಲ ಇವರು ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿಯನ್ನ ರಿಸ್ಕ್ ದಲ್ಲಿ ಹಾಕಿದ್ದಾರೆ ನನಗೆ ಅನ್ನಿಸ್ತಿದೆ ಅವರಿಗೆ ಮತ್ತು ಪಂಜಾಬ್ ಅನೇಕ ನಾಯಕರಿಗೆ ಪಂಜಾಬ್ನ
ಅಧ್ಯಕ್ಷರಿಗೆ ಪಾಕಿಸ್ತಾನಕ್ಕೆ ಬಹಳ ಸಂಬಂಧ ಇದೆ, ಬಹುಶಃ ಪಾಕಿಸ್ತಾನ ಜೊತೆಗೆ ಮಾತುಕತೆ ಮಾಡಿ ಅವರು ಈ ರೀತಿ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ಸೆಕ್ಯೂರಿಟಿಯನ್ನ ಅವರು ಈ ಒಂದು ರೀತಿ ಮಾಡಿರುವಂತಹದ್ದು ಬಹುಶಃ ಪಾಕಿಸ್ತಾನ ಪಾಕಿಸ್ತಾನ ಮತ್ತು ಪಂಜಾಬ್ ಕಾಂಗ್ರೆಸ್ ಪಾರ್ಟಿ ಪಂಜಾಬ್ ಕಾಂಗ್ರೆಸ್ನ ಮಧ್ಯೆ ಮಾತುಕತೆ ಆಗಿರುವಂತಹ ಸಾಧ್ಯತೆ ಇದೆ. ಇಟ್ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ಓಕೆ, ಧನ್ಯವಾದ ಸರ್, ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಸೊ ಇದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಷಡ್ಯಂತ್ರ ಇದು, ಗೊತ್ತಿದ್ದೇ ಕಾಂಗ್ರೆಸ್ ಈ ರೀತಿಯಾಗಿ ಮಾಡಿರೋದು. ಅಲ್ಲಿ ಪಂಜಾಬ್ನ ಬಾರ್ಡರ್ ಇದೆ, ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೂ ಭದ್ರತಾ ಲೋಪ ಮಾಡಿದ್ದಾರೆ ಅಂದ್ರೆ ಬೇಕು ಅಂತ ಆಗಿರೋದಿದು.